ಕಳೆದ ಹಲವು ದಿನಗಳಿಂದ ಗೊಂದಲಕ್ಕೆ ಒಂದಷ್ಟು ಜಟಾಪಟಿಗೆ ಒಂದಷ್ಟು ಊಹಾಪೋಹಗಳಿಗೆ ಸಾಕ್ಷಿಯಾಗಿದ್ದಂಥ ಹಾಸನ ಟಿಕೆಟ್ ಫೈಟ್ ಈಗ ಮತ್ತೆ ಭುಗಿಲೆದ್ದಿದೆ. ಹಾಸನ ಟಿಕೆಟ್ ಅಂದರೆ ಇಲ್ಲಿ ಜೆ ಡಿ ಎಸ್ ಪಾಳೆಯದಲ್ಲಿ ಒಂದಿಷ್ಟು ಗೊಂದಲಗಳು ಸೃಷ್ಟಿಯಾಗಿದ್ದು ನಿಜ. ಹಾಸನದಲ್ಲಿ ಜೆ ಡಿ ಎಸ್ ವತಿಯಿಂದ ಸ್ವರೂಪ್ ಪ್ರಕಾಶ್ಗೆ ಟಿಕೆಟ್ ನೀಡಬೇಕು ಅನ್ನುವ ಒತ್ತಾಯಕ್ಕೆ ಸಂಬಂಧಪಟ್ಟ ಹಾಗೆ ಚನ್ನರಾಯಪಟ್ಟಣದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ. ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಿಗೆ ಟಿಕೆಟ್ ಕೊಡ್ತೀನಿ ಅಂದಿದ್ದೇನೆ, ಅದರಿಂದ ನಾನು ಹಿಂದೆ ಸರಿಯಲ್ಲ, ನನ್ನ ಮಾತಿಗೆ ಈಗಲೂ ಕೂಡ ಬದ್ಧ. ನನಗೆ ಹಾಸನ ಜಿಲ್ಲೆಯ ಸಂಪೂರ್ಣ ನರನಾಡಿ ಗೊತ್ತಿಲ್ಲ, ದೇವೇಗೌಡರಿಗೆ ಹಾಸನದ ಇಂಚಿಂಚು ಮಾಹಿತಿ ಗೊತ್ತಿದೆ. ಅಂತಿಮ ನಿರ್ಣಯ ದೇವೇಗೌಡರೇ ಮಾಡ್ತಾರೆ, ಅಲ್ಲಿಯವರೆಗೂ ಕಾಯಬೇಕು, ಎಚ್ ಡಿ ದೇವೇಗೌಡರ ತೀರ್ಮಾನವೇ ಅಂತಿಮ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಇಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. ಒಂದು ಕಡೆ ಭವಾನಿ ರೇವಣ್ಣ, ಪ್ರಜ್ವಲ್ ರೇವಣ್ಣ, ಸೂರಜ್ ರೇವಣ್ಣ ಮತ್ತು ಎಚ್ ಡಿ ರೇವಣ್ಣ ಪ್ರತಿಯೊಬ್ಬರು ಕೂಡ ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಸಿಗಬೇಕು ಅನ್ನುವ ನಿಟ್ಟಿನಲ್ಲಿ ಎಚ್ ಡಿ ರೇವಣ್ಣ ಕುಟುಂಬಸ್ಥರು ಸಹಜವಾಗೇ ಒಂದು ಲಾಬಿ ಮಾಡ್ತಾ ಇದ್ದಾರೆ. ಲಾಬಿ ಅಂದರೆ ಬೇರೆ ಏನೋ, ಅವ್ರದೇ ಪಕ್ಷ, ಅವ್ರದೇ ಕುಟುಂಬ, ಹಾಗಾಗಿ ಲಾಬಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ಬಹಳ ಪ್ರಯತ್ನ ಪಡ್ತಾ ಇದ್ದಾರೆ. ಈಗಾಗಲೇ ಪ್ರಚಾರ ಕಾರ್ಯದಲ್ಲೂ ಕೂಡ ತೊಡಗಿಸ್ಕೊಂಡಿದ್ದಾರೆ. ಮತ್ತು ಭವಾನಿ ರೇವಣ್ಣ ಸ್ಪರ್ಧೆಗಿಳಿದ್ರೆ ಅಲ್ಲಿ ಖಂಡಿತವಾಗಲೂ ಜೆ ಡಿ ಎಸ್ ಜಯಶಾಲಿ ಆಗುತ್ತೆ ಅನ್ನೋದು ಎಚ್ ಡಿ ರೇವಣ್ಣ ಕುಟುಂಬ ಸದಸ್ಯರ ವಾದ. ಮತ್ತು ಸ್ವರೂಪ್ ಪ್ರಕಾಶ್ ಅವರು ಕೂಡ ಈಗಾಗಲೇ ಪ್ರಚಾರ ಕಾರ್ಯದಲ್ಲಿ ಧುಮುಕಿದ್ದಾರೆ. ಅದರ ಜೊತೆಗೆ ಎಚ್ ಡಿ ಕುಮಾರಸ್ವಾಮಿ ಅವರ ಒಲವು ಕೂಡ ಸ್ವರೂಪ್ ಅವರ ಪರವಾಗಿದೆ, ಅದನ್ನು ಬಹಿರಂಗವಾಗಿ ಈಗಾಗಲೇ ಹೇಳ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಯಾರಿಗೆ ಟಿಕೆಟ್ ಸಿಗುತ್ತೆ, ಅವರ ಪಕ್ಷದಲ್ಲಿ ಈ ರೀತಿಯಾದಂಥ ಗೊಂದಲ ಸೃಷ್ಟಿಯಾದರೆ ಜನರಿಗೆ ಒಂದು ರೀತಿ ಅನುಮಾನಗಳು ವ್ಯಕ್ತವಾಗುತ್ತವೆ, ಅವರಿಗೂ ಕೂಡ ಗೊಂದಲ ಉಂಟಾಗುತ್ತೆ. ಹಾಗಾಗಿ ಚುನಾವಣೆ ಹತ್ತಿರ ಬರ್ತಾ ಇದೆ, ಟಿಕೆಟ್ ಇನ್ನೂ ಯಾರಿಗೆ ಅಂತ ಕನ್ಫರ್ಮ್ ಮಾಡಿಲ್ಲ. ಹಾಸನ ಅಂತ ಹೇಳಿದ ತಕ್ಷಣ ಜೆ ಡಿ ಎಸ್ನ ಭದ್ರಕೋಟೆ ಅನ್ನುವ ಮಾತಿತ್ತು, ಆದರೆ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಭಾರತೀಯ ಜನತಾ ಪಕ್ಷದ ಶಾಸಕ ಪ್ರೀತಮ್ ಗೌಡ ತಮ್ಮದೇ ಆದಂಥ ವರ್ಚಸ್ಸನ್ನು ಇಲ್ಲಿ ವೃದ್ಧಿಸಿಕೊಂಡಿದ್ದಾರೆ ಮತ್ತು ದೇವೇಗೌಡರ ಕುಟುಂಬದ ವಿರುದ್ಧ ತೊಡೆ ತಟ್ಟಿದ್ದಾರೆ, ಸವಾಲುಗಳನ್ನು ಹಾಕ್ತಾ ಇದ್ದಾರೆ. ಹೀಗಿರುವಾಗ ಒಂದಿಷ್ಟು ಪ್ರತಿಷ್ಠೆಯ ಕಣವಾಗಿದೆ ಎಚ್ ಡಿ ರೇವಣ್ಣ ಕುಟುಂಬಕ್ಕೆ, ಇದೊಂದು ದೊಡ್ಡ ಸವಾಲಿನ ಪ್ರಶ್ನೆಯಾಗಿದೆ. ಇನ್ನು ಎಚ್ ಡಿ ಕುಮಾರಸ್ವಾಮಿ ಅವರು ಸ್ವರೂಪ್ ಅವರಿಗೆ ಅಲ್ಲಿ ಟಿಕೆಟ್ ಕೊಡಬೇಕು ಅನ್ನುವ ಇಂಗಿತ ಯಾವಾಗ ವ್ಯಕ್ತವಾಯಿತೋ, ತದನಂತರ ಎಮ್ ಎಲ್ ಸಿ ಸೂರಜ್ ರೇವಣ್ಣ ಅವರು ಕೂಡ ಎಚ್ ಡಿ ರೇವಣ್ಣ ಅವರಿಗೆ ಹಾಸನದ ಬಗ್ಗೆ ಎಲ್ಲ ಗೊತ್ತಿದೆ, ನರನಾಡಿ ಅಥವಾ ಇಂಚಿಂಚು ಮಾಹಿತಿ ಎಲ್ಲವೂ ಗೊತ್ತಿದೆ, ಹಾಸನದ ಬಗ್ಗೆ ಎಲ್ಲ ಗೊತ್ತಿದೆ ಅನ್ನೋ ಮಾತುಗಳನ್ನು ಹೇಳೋ ಮೂಲಕ